ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ಬಿಗ್ ಬಾಸ್ ಸೀಸನ್ ಏಯ್ಟಿನ ಸೆಕೆಂಡ್ ಇನ್ನಿಂಗ್ಸಿನ ಎರಡನೇ ಎಲಿಮಿನೇಷನ್ ಯಾರದ್ದಾಗ್ಬೋದು ಅನ್ನುವಂಥ ಕಾತುರ ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ. ಇವತ್ತು ಆ ಕಾತುರವನ್ನು ಹೋಗಲಾಡಿಸ್ಲಿಕ್ಕೆ ನಾನು ಬಿಗ್ ಬಾಸ್ ಲೈವ್ ಸ್ಟ್ರೀಮ್ ಟಿ ವಿಯಲ್ಲಿ ಆಗೋಕ್ಕೂ ಮುಂಚಿತವಾಗಿ ಒಂದು ಲೈವ್ ಅಪ್ಡೇಟನ್ನು ನಿಮ್ಮೆಲ್ಲರ ಮುಂದೆ ತಗೋಬರ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಸ್ನೇಹಿತರೆ, ಇವತ್ತು ಎಲಿಮಿನೇಟ್ ಆಗ್ತಾ ಇರುವಂಥ ಅಭ್ಯರ್ಥಿ ಮತ್ತಾರೂ ಅಲ್ಲ, ಇಡೀ ಮನೆಯೇ ನಾಮಿನೇಷನ್ಸಲ್ಲಿದೆ. ಆದರೆ ಎಲಿಮಿನೇಟ್ ಆಗ್ತಾ ಇರೋದು ಒಬ್ಬ ಸಾಮಾನ್ಯ ವ್ಯಕ್ತಿ. ಸಾಮಾನ್ಯದಲ್ಲಿ ಅಸಾಮಾನ್ಯ ಅಂದುಕೊಂಡು ಏನು ವೈನ್ಸ್ಗಳ ಮೂಲಕ ಒಂದು ಸಂಚಲನವನ್ನು ಹರಡದಂಥ ಒಬ್ಬ ವ್ಯಕ್ತಿ ರಘು ವೈನ್ ಸ್ಟೋರ್. ರಘು ವೈನ್ ಸ್ಟೋರ್ ಅವರು ಇವತ್ತು ಎಲಿಮಿನೇಟ್ ಆಗ್ತಿದ್ದಾರೆ. ಇದು ಭಾಳ ವಿಪರ್ಯಾಸದ ಸಂಗತಿ. ಯಾಕಂತಂದರೆ ರಘು ವೈನ್ ಸ್ಟೋರಿನ ಕ್ಯಾರೆಕ್ಟರ್ ಅನ್ನುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಉತ್ತಮವಾಗಿತ್ತು ಅಂತ ಹೇಳ್ಬೋದು. ಆದರೆ ಈ ಬಿಗ್ ಬಾಸ್ ಅನ್ನುವಂಥ ಶೋವೇ ನಿಲ್ಲುವಂಥದ್ದು ಟಿ ಆರ್ ಪಿ ಮೇಲೆ, ಟಿ ಆರ್ ಪಿಗಾಗಿ, ಟಿ ಆರ್ ಪಿಗೋಸ್ಕರ, ಟಿ ಆರ್ ಪಿ ಇಂದ ಬಂದಂಥ ಶೋ ಈ ಬಿಗ್ ಬಾಸ್. ಆ ಕಾರಣದಿಂದ ಅಲ್ಲಿ ಇರುವಂಥ ಟಿ ಆರ್ ಪಿ ಫ್ಯಾಕ್ಟರು ಬಿಗ್ ಬಾಸಿನಲ್ಲಿ ಬೇಕಾಗಿರುವಂಥ ಟಿ ಆರ್ ಪಿ ಫ್ಯಾಕ್ಟರ್ ಆಗಿರ್ಬೋದು, ಸೋ ಕಾಲ್ಡ್ ಜಗಳ ಮಾಡುವಂಥ ಫ್ಯಾಕ್ಟರ್ ಆಗಿರ್ಬೋದು, ನಮ್ಮ ಪ್ರಶಾಂತ್ ಅವರು ಮತ್ತು ಚಕ್ರವರ್ತಿ ಅವರು ಏನು ಮಾಡ್ತಾರೆ ಅಂಥ ಕಲೆ ನಮ್ಮ ರಘುವಲ್ಲಿ ಸ್ವಲ್ಪ ಕಮ್ಮಿಯಾಗಿರೋ ಕಾರಣದಿಂದ ರಘುವನ್ನು ಎಲಿಮಿನೇಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. ರಘು ವೈನ್ ಸ್ಟೋರ್ ಅವರು ಬಿಗ್ ಬಾಸ್ ಸೀಸನ್ 8ರ ಸೆಕೆಂಡ್ ಇನ್ನಿಂಗ್ಸಿನ ಸೆಕೆಂಡ್ ಎಲಿಮಿನೇಷನ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, 9 ಗಂಟೆಗೆ ಲೈವ್ ಸ್ಟ್ರೀಮ್ ಆಗುತ್ತೆ. 10:00 ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನಾನು ರಿಸಲ್ಟ್ಸ್ ಕೊಡ್ತಾ ಇದ್ದೀನಿ. ನಿಮಗೆ ಈ ಚಾನಲ್ ಇಷ್ಟವಾದಲ್ಲಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸ್ಪೀಕ್ ವಿತ್ ಸುಶಾನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಳಗಿರುವಂಥ ಬೆಲ್ ಐಕಾನನ್ನು ಒತ್ತಿ.